ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಏನಿದೆಯೋ ಗೊತ್ತಿಲ್ಲ ಆದರೆ ಗುರುವಿನ ಲೆಕ್ಕಾಚಾರ ಗುರುವಿನ ಸ್ಟ್ರಾಟಜಿಯನ್ನ ಚಾಚು ತಪ್ಪದೆ ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಯಾರನ್ನು ಡಿಕೆಶಿ ವಿಲನ್ ಮಾಡ್ಕೊಳ್ತಾ ಇಲ್ಲ ಯಾಕ ಗೊತ್ತಾ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ ಮೈಸೂರಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಸನ್ಯಾಸಿ ಅಲ್ಲ ಕೆಪಿಸಿಸಿ ಅಧ್ಯಕ್ಷರಾದವರು ಸಿಎಂ ಆಗ್ತಾರೆ ಅಂತ ಹೇಳಿದ್ರು ಒಕ್ಕಲಿಗರ ಮತಗಳನ್ನು ಕೇಳಿದ್ರು ಈ ನಾನು ಸನ್ಯಾಸಿನಾ ನೀವೆಲ್ಲ ನನ್ನ ಹಿಂದೆ ರ್ಯಾಲಿ ಆಗಿ ಅಂತ ಹೇಳಿದ್ರು ಪ್ರೆಸ್ ಪ್ರೆಸಿಡೆಂಟ್ ಹಸ್ ಬೀನ್ ಬಿಕಮ್ ಆಫ್ಟರ್ ಎಸ್ಎಂ ಕೃಷ್ಣ ಐ ವಾಂಟ್ ದೋಸ್ ಎಂಟೈರ್ ಕಮ್ಯುನಿಟಿ ಟು ಸ್ಟ್ಯಾಂಡ್ ಬಿಹೈಂಡ್ ಮೀ ಡಿಕೆಶಿ ರಾಜಕೀಯ ಲೆಕ್ಕ ಒಂದು ಗುರುವಿನ ಹಾದಿಯಲ್ಲಿ ಡಿಕೆಶಿ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಗುರು ಮಾಜಿ ಸಿಎಂ ಎಸ್ಎಂ ಕೃಷ್ಣ ಕೂಡ 1999 ರಲ್ಲೂ ಇದೇ ರೀತಿ ಮಂಡ್ಯದಲ್ಲಿ ಒಕ್ಕಲಿಗರ ಮತಬೇಟೆ ಮಾಡಿದ್ರು ಆಗ ಎಸ್ಎಂ ಕೃಷ್ಣ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಆಮೇಲೆ ಮುಖ್ಯಮಂತ್ರಿನೂ ಆದ್ರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 130 150 ಸ್ಥಾನಗಳನ್ನು ನೀವು ದೊರಕಿಸಿಕೊಟ್ರೆ ಮಂಡ್ಯ ಜಿಲ್ಲೆಯವರು ಮದ್ದೂರು ತಾಲೂಕಿನವರು ನೀವು ಹೇಳಿದಂತ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಡೆಫಿನೆಟ್ಲಿ ಕ್ವೈಟ್ ನ್ಯಾಚುರಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಹಸ್ ಬೀನ್ ಬಿಕಮ್ ಆಫ್ಟರ್ ಎಸ್ಎಂ ಕೃಷ್ಣ ದಿ ಸೇಮ್ ಕಮ್ಯುನಿಟಿ ಹಸ್ ಬಿಕಮ್ ದಟ್ ಇಸ್ ವಾಟ್ ಐ ಜಸ್ಟ್ ಡಿಸ್ಕ್ಲೋಸ್ ಬಿಫೋರ್ ದಿ ಕಮ್ಯುನಿಟಿ ಐ ವಾಂಟ್ ದೋಸ್ ಎಂಟೈರ್ ಕಮ್ಯುನಿಟಿ ಟು ಸ್ಟ್ಯಾಂಡ್ ಬಿಹೈಂಡ್ ಮೀ ಡಿಕೆಶಿ ರಾಜಕೀಯ ಲೆಕ್ಕ ಎರಡು ಹೆಚ್ಡಿಕೆ ನನ್ನ ಸಹೋದರ ಎಂದ ಡಿಕೆಶಿ ಡಿಕೆಶಿ ರಾಜಕೀಯ ಲೆಕ್ಕ ಮೂರು ಕೆಂಪೇಗೌಡ ಭವನಕ್ಕೆ 50 ಲಕ್ಷ ರೂಪಾಯಿ ಘೋಷಣೆ ಅಲ್ಲೂ ದೇವೇಗೌಡರು ಕುಮಾರಸ್ವಾಮಿ ಹೆಸರು ನನಗೂ ಕುಮಾರಸ್ವಾಮಿಗೂ ರೇಷ್ಮೆ ಶಾಲು ಹಾಕಬೇಕು ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ನನಗೂ ಕುಮಾರಸ್ವಾಮಿಗೂ ನೀವು ರೇಷ್ಮೆ ಹೌರಾ ಹಾಕಿದ್ರಿ ಶಾಲು ರೇಷ್ಮೆ ಹಾಕಿದ್ರಿ ಡಿಕೆಶಿ ರಾಜಕೀಯ ಲೆಕ್ಕ ನಾಲ್ಕು ಪಠ್ಯಪುಸ್ತಕ ವಿಷಯದಲ್ಲೂ ದೇವೇಗೌಡರ ಹೆಸರು ಇವತ್ತು ಇತ್ತೀಚಿನ ದಿನದಲ್ಲಿ ನಮ್ಮ ಸ್ನೇಹಿತರು ನಮ್ಮ ಇತಿಹಾಸವನ್ನು ಬದಲಾವಣೆ ಮಾಡಕ್ಕೆ ಹೊರಟಿದ್ದಾರೆ ನಾನು ದೇವೇಗೌಡರು ಮತ್ತು ಅನೇಕ ನಾಯಕರುಗಳು ಎಲ್ಲ ಹೋಗಿ ನಾವು ಪ್ರತಿಭಟನೆಯ ವ್ಯಕ್ತಪಡಿಸಿ ಕೇಳಿದ್ರಲ್ಲ ಇವತ್ತು ಹೆಚ್ಡಿ ಕೋಟೆ ಕೆಂಪೇಗೌಡ ಜಯಂತಿ ವೇಳೆ ಡಿಕೆಶಿ ಆಡಿದ ಮಾತುಗಳಿವು ಭಾಷಣದುದ್ದಕ್ಕೂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಹೆಸರನ್ನು ಪ್ರಸ್ತಾಪಿಸಿದ್ರು ಆ ಮೂಲಕ ಮತ್ತೆ ಒಕ್ಕಲಿಗ ನಾಯಕರು ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋ ಮೂಲಕ ಡಿಕೆಶಿ ಮತ್ತೆ ಸಿಎಂ ರೇಸ್ ಆಸೆ ತೆರೆದಿಟ್ರು ಡಿಕೆಶಿ ಸುಮ್ಸುಮ್ನೆ ಈ ಮಾತು ಹೇಳಲಿಲ್ಲ ಇದರ ಹಿಂದೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳಿರುತ್ತೆ ಅಂತಾರೆ ಬಲ್ಲವರು 2023ಕ್ಕೆ ಒಕ್ಕಲಿಗರೇ ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ನಲ್ಲಲ್ಲ ಜೆಡಿಎಸ್ನಿಂದ ಎಂದ ಹೆಚ್ಡಿಕೆ ಡಿಕೆ ಶಿವಕುಮಾರ್ ಅವರನ್ನು 2023ಕ್ಕೆ ಒಕ್ಕಲಿಗರು ಸಿಎಂ ಆಗ್ತಾರೆ ಅದು ನಾನೇ ಅಂತ ಪರೋಕ್ಷವಾಗಿ ಹೇಳಿದ್ರು ಆದರೆ ಇದಕ್ಕೆ ಕುಮಾರಸ್ವಾಮಿ ಟಾಂಟ್ ಕೊಟ್ರು ಡಿಕೆಶಿ ಹೇಳಿದ್ದು ನಿಜ ಆದರೆ ಕಾಂಗ್ರೆಸ್ನಿಂದ ಆಗಲ್ಲ ಜೆಡಿಎಸ್ನವರು ಅನ್ನೋ ಮೂಲಕ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಮತ್ತೆ ಕುಮಾರಸ್ವಾಮಿ ಪುನರುಚ್ಚರಿಸಿದ್ರು ಒಟ್ಟಿನಲ್ಲಿ ಡಿಕೆಶಿ ರಾಜಕೀಯ ಚದುರಂಗದಾಟದಲ್ಲಿ ಈಗೀಗ ಭರ್ಜರಿಯಾಗಿ ದಾಳಗಳನ್ನು ಉರುಳಿಸುತ್ತಿದ್ದಾರೆ 2023ಕ್ಕೆ ಆಟ ಫೈನಲ್ ಆಗುತ್ತೆ ಆಗ ಡಿಕೆಶಿ ಗೆಲ್ತಾರಾ ಎದುರಾಳಿಗಳು ಗೆಲ್ತಾರಾ ಅನ್ನೋದು ಗೊತ್ತಾಗುತ್ತೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ